ಇಡೀ ದೇಶಕ್ಕೆ ಕೊರೋನಾ ಅಂತೂ ಬಂದಾಗಿದೆ. ಅಯ್ಯೋ ಬಂತು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮೂರಲ್ಲಿ ಕೊರೋನಾ ಇಲ್ಲಪ್ಪ ಅಂದುಕೊಂಡು ಕೂಲಾಗಿದ್ದ ಮಂಡ್ಯದಲ್ಲಿ ತಬ್ಲಿಗಿನಂಟು ಮೊದಲಿಗೆ ಶುರುವಾಯಿತು. ಈಗ ಮಂಡ್ಯನ ಅಕ್ಷರಶಃ ಕಾಡ್ತಾ ಇರೋದು ಮುಂಬೈನ ನಂಟು. ಸಾವಿರಾರು ಜನ ಮುಂಬೈನಿಂದ ಮಂಡ್ಯಕ್ಕೆ ಬಂದರು, ಸಾವಿರಾರು ಜನ ಮಂಡ್ಯಕ್ಕೆ ಬರ್ತಿದ್ದಾರೆ ಇನ್ನೂ ಕೂಡ. ಇನ್ನೂ ಅದೆಷ್ಟೋ ಕೊರೋನಾ ಸೋಂಕು ಮಂಡ್ಯವನ್ನು ಆವರಿಸುವಂಥ ಭಯ ಕೂಡ ಮಂಡ್ಯ ಜನರನ್ನ ಕಾಡ್ತಿದೆ. ಹಾಗಾದರೆ ಇವತ್ತೇನಾಯಿತು ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಮಂಡ್ಯ ಜಿಲ್ಲೆಗೆ ಕಂಟಕವಾದ ಮುಂಬೈ ನಂಟು. ಒಂದೇ ದಿನ 71 ಕೇಸ್, ಒಟ್ಟು 160 ಪಾಸಿಟಿವ್. 160 ಸೋಂಕಿತರಲ್ಲಿ ಮುಂಬೈ ನಂಟು 138 ಕೇಸ್. ನಾವು ಮಂಡ್ಯದವರು, ಕೊರೋನಾ ಬರಲ್ಲ ಅಂತಿದ್ದ ಮಂಡ್ಯದಲ್ಲಿ ಆರಂಭದಲ್ಲಿ ನಿಜಕ್ಕೂ ಕೊರೋನಾ ಸೋಂಕು ಇರಲೇ ಇಲ್ಲ. ಇಡೀ ಮಂಡ್ಯ ಜಿಲ್ಲೆ ಸೇಫ್ ಆಗಿತ್ತು. ಸೋಂಕಿಲ್ಲ ಅನ್ನೋ ಕಾರಣಕ್ಕೆ ಎಲ್ರಿಗೂ ಮೊದಲು ಮಂಡ್ಯದಲ್ಲಿ ಅಂಗಡಿಗಳು ಮಾಂಸ ಮಾರಾಟ ಆರಂಭವಾಗಿತ್ತು. ಆದರೆ ಮಂಡ್ಯಗೆ ಶಾಕ್ ಕೊಟ್ಟಿದ್ದು ಮೈಸೂರಿನ ಜುಬ್ಲಿಂಟ್ ಕಾರ್ಖಾನೆಯ ನಂಜಿನ 2 ಕೇಸ್ ಹಾಗೂ ದೆಹಲಿ ತಬ್ಲಿಗಿ ಸಭೆಯ ನಂಟಿನ 20 ಕೇಸ್. ಆದರೀಗ ಮಂಡ್ಯ ಜನರ ನಿದ್ದೆಗೆಡಿಸಿರೋದು ಮಾಯಾನಗರಿ ಮಹಾರಾಷ್ಟ್ರದ ಮುಂಬೈ ನಂಟು. ಉದ್ಯೋಗಕ್ಕೋ ವಿದ್ಯಾಭ್ಯಾಸಕ್ಕೋ ಪ್ರವಾಸಕ್ಕೋ ಅಂತ ಮುಂಬೈಗೆ ಹೋದವರು ಕೊರೋನಾ ಅಬ್ಬರಕ್ಕೆ ಬೆದರಿ ತಮ್ಮ ಊರುಗಳತ್ತ ಮರಳುತ್ತಾ ಇದ್ದಾರೆ. ಹೀಗೆ ಹೆಚ್ಚಾಗಿ ಉದ್ಯೋಗಕ್ಕೆಂದೇ ಮಂಡ್ಯದಿಂದ ಹೋಗಿದ್ದ ಸಾವಿರಾರು ಜನ ಈಗಾಗಲೇ ಮಂಡ್ಯಕ್ಕೆ ಬಂದಿದ್ದಾರೆ. ಇನ್ನೂ ಸಾವಿರಾರು ಜನ ಬರ್ತಾ ಇದ್ದಾರೆ. ಆದರೆ ಊರು ಸೇರಿ ಸೇಫ್ ಆಗೋಣ ಅಂದುಕೊಂಡು ಮಂಡ್ಯಕ್ಕೆ ಬಂದವರೇ ಈಗ ಮಂಡ್ಯಗೆ ಕಂಟಕವಾಗ್ತಿದ್ದಾರೆ. ಮಂಡ್ಯಗೆ ಮುಂಬೈ ನಂಜು ಕಂಟಕವಾಗಿದೆ. ಇವತ್ತು ಒಂದೇ ದಿನ ಮಂಡ್ಯದಲ್ಲಿ 71 ಜನರಿಗೆ ಕೊರೋನಾ ಸೋಂಕು ತಗಲಿದೆ. ಮಂಡ್ಯದಲ್ಲಿ ಇದುವರೆಗೆ ಒಟ್ಟು 160 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಇವರಲ್ಲಿ ಮುಂಬೈನಿಂದ ಬಂದವರೇ 130 ಜನ. ಇನ್ನು ಮುಂಬೈನಿಂದ ಬಂದವರ ಸಂಪರ್ಕದಿಂದಾಗಿ 8 ಜನರಿಗೆ ಕೊರೋನಾ ಹರಡಿದೆ. ಅಷ್ಟೇ ಅಲ್ಲ, 1600 ಜನರ ವರದಿ ಇನ್ನೂ ಬರಬೇಕಾಗಿದೆ. ಸದ್ಯ ಈವರೆಗೆ ಮುಂಬೈನಿಂದ ಮಂಡ್ಯಗೆ 3,500 ಹೆಚ್ಚು ಜನ ಬಂದಿದ್ದಾರೆ. ಇನ್ನೂ 1,000 ಜನ ಬರಲಿದ್ದಾರೆ. ಸದ್ಯ ಮಂಡ್ಯ ಜಿಲ್ಲೆಯಲ್ಲಿ 2,500 ಜನ ಕ್ವಾರಂಟೈನ್ನಲ್ಲಿದ್ದಾರೆ. ವಿಶೇಷ ಅಂದರೆ ಮುಂಬೈ ನಂಜಿನ ಲಿಂಕ್ ಇದ್ದ ನಾಗಮಂಗಲದ ಡಿ ಸಾತೇನಹಳ್ಳಿಯ ಸೋಂಕಿತ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ತೀರಾ ಇತ್ತೀಚೆಗೆ ಇಡೀ ಕರ್ನಾಟಕದಲ್ಲಿ ಕೊರೋನಾ ಪಾಸಿಟಿವ್ 50 ದಾಟಿದ್ರೆ ಸಾಕು, ಅರ್ಧ ಸೆಂಚುರಿ ಅಂತಿದ್ವಿ. ಈಗ ನೋಡಿ, ಇಡೀ ರಾಜ್ಯದಲ್ಲೆಲ್ಲ ಕೇವಲ ಒಂದು ಜಿಲ್ಲೆ ಮಂಡ್ಯದಲ್ಲಿ ಇವತ್ತೊಂದೇ ದಿನ ಬರೋಬ್ಬರಿ 71 ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಯಿತು. ಮುಂಬೈನಿಂದ ಮಂಡ್ಯ ಜಿಲ್ಲೆಗೆ ವಿವಿಧ ದಿನಾಂಕಗಳಂದು ಬಂದಿರ್ತಾರೆ. ಅವರ ಗಂಟಲಿನ ದ್ರವವನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ದು, ಅವರೆಲ್ಲರನ್ನೂ ಕೂಡ ನಾವು ಹಾಸ್ಟೆಲ್ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದು. ಸದಾ ರಾಜಕೀಯ ಜಿದ್ದಾಜಿದ್ದಿಗೆ ಹೆಸರಾಗಿರೋ ಮಂಡ್ಯದಲ್ಲಿ ಕೊರೋನಾ ವಿಚಾರದಲ್ಲೂ ರಾಜಕೀಯ ಮೇಲಾಟ ಜೋರಾಗಿದೆ. ಸರ್ಕಾರದ ವಿರುದ್ಧ ಗರಂ ಆಗಿರೋ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಂಡ್ಯ ಉಸ್ತುವಾರಿ ಸಚಿವ ನಾರಾಯಣಗೌಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೂತು ನಿಯಂತ್ರಣ ಮಾಡೋದು ಅಸಾಧ್ಯ, ಜಿಲ್ಲೆಗೆ ಬಂದು ಕೆಲಸ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಇವತ್ತು ಜಿಲ್ಲಾ ಮಂತ್ರಿಗಳು ಬೆಂಗಳೂರು ಕೂತ್ಕೊಂಡು ನಾನು ನಿಯಂತ್ರಣ ಮಾಡ್ತೀನಿ ಅಂತಕ್ಕಂತ ಮಾತನ್ನು ಬಿಡಬೇಕು. ತತ್ಕ್ಷಣ ಮಂಡ್ಯಕ್ಕೆ ಬರಬೇಕು. ಜಿಲ್ಲೆಯ ಎಲ್ಲ ಹಂತದ ಜನಪ್ರತಿನಿಧಿಗಳನ್ನ ಜೊತೆ ಸೇರಿಸಿಕೊಂಡು ಕೆಲಸ ಮಾಡತಕ್ಕಂತ ಅಗತ್ಯತೆ ಇದೆ. ಇಡೀ COVID-19 ಪ್ರಾರಂಭ ಆದಂತ ದಿನದಿಂದ ಇಷ್ಟು ಪ್ರಮಾಣದಲ್ಲಿ ಒಂದು ಜಿಲ್ಲೆಯಲ್ಲಿ ಸೋಂಕಿತರು ಕಂಡಂತ ಇತಿಹಾಸ ಎಲ್ಲೂ ಇಲ್ಲ. ಮಂಡ್ಯಕ್ಕೂ ಮುಂಬೈಗೂ ಅವಿನಾಭಾವ ಸಂಬಂಧ. ಇದೇ ಸಚಿವ ನಾರಾಯಣಗೌಡರು ಕೂಡ ಮುಂಬೈನಲ್ಲಿ ಉದ್ಯಮ ನಡೆಸ್ತಿರೋರು. ಇದೇ ಪ್ರೇರಣೆಯೋ ಏನೋ ಮಂಡ್ಯದಿಂದ ಸಾವಿರಾರು ಜನ ಮುಂಬೈಗೆ ಹೋಗಿದ್ರು. ಇವರೆಲ್ಲ ಈಗ ಮಂಡ್ಯಗೆ ವಾಪಸ್ ಆಗಿರೋದೇ ಸಕ್ಕರೆ ನಾಡಿಗೆ ಕಹಿ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.